ಮಾಡಿದ್ದಾರೆ. ಹೌದು, ಅವರನ್ನು ನನ್ನ ಜೀವಮಾನದಲ್ಲಿ ಮರೆಯಲಿಕ್ಕೆ ಇಲ್ಲ. ಏನ್ ಪ್ರಾಬ್ಲಮ್ ಆಗಿರೋದು? ಸ್ಕಿನ್ ಇದು ಸ್ಕಿನ್ ಅಲ್ಲ. ಈಗ ಸರಿ, ಬಾಕ್ಸರ್ಗೆ ಅದು ಫ್ರೆಂಡ್ ನೀವು ಹೇಳಿದೆ. ಹೌದು, ತುಂಬಾ ತುಂಬಾ ಕ್ಲಾಸ್. ರೋಡ್ ಸೈಡ್ ಅಲ್ಲಿ ಇದ್ದದ್ದು ಬಿದ್ದಿದ್ದ, ನಂಗೆ ಯಾರು ಫೋನ್ ಮಾಡಿದ್ರು, ಮತ್ತೆ ಹೋಗಿ ಇದನ್ನು ತಗೊಂಡು ಬಂದು ಟ್ರೀಟ್ಮೆಂಟ್ ಮಾಡಿದ್ರು. ನಿರಂತರ ಸ್ಟುಡಿಯೋ, ನಿರಂತರ ಸ್ಟುಡಿಯೋ, ನಿರಂತರ ಸ್ಟುಡಿಯೋ, ನಿರಂತರ ಸ್ಟುಡಿಯೋ ಪ್ರೋತ್ಸಾಹಿಸಿ, ನಿರಂತರ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಚಂದದಾರರಾಗಿ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ಸ್ಟುಡಿಯೋಸ್ ನಿರಂತರವಾಗಿ. ಆಲ್ ದಿ ಬೆಸ್ಟ್ ನಿರಂತರ ಸ್ಟುಡಿಯೋ, ಆಲ್ ದಿ ಬೆಸ್ಟ್ ಅಂಡ್ ಕಾಂಗ್ರಾಚುಲೇಷನ್ಸ್. ಪ್ರೋತ್ಸಾಹ ಶುಭವಾಗಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಮತ್ತೊಂದು ಮರೆಯಬೇಡಿ. ಸರಿ, ನಾವು ಇವತ್ತು ಒಂದಿಷ್ಟು ವಿಚಾರಗಳನ್ನು ಸಂಪೂರ್ಣವಾಗಿ ನೋಡಿದ್ವಿ. ಸೊ ಮುಂದೆ ಇನ್ನೂ ಒಂದಿಷ್ಟು ವಿಚಾರಗಳಿಲ್ಲ, ಆಗ್ಲಿಕ್ಕಿದೆ, ಶೆಡ್ ಮಾಡ್ತಾ ಇದ್ದೀರಾ. ಸೊ ಒಂದಿಷ್ಟು ರಿಕ್ವೈರ್ಮೆಂಟ್ಗಳಿದ್ದಾವೆ ನಿಮಗೆ, ಆಗಬೇಕಾಗಿರೋ ಒಂದಿಷ್ಟು ವಿಚಾರಗಳಿದ್ದಾವೆ. ಸೊ ಅದ್ರ ಬಗ್ಗೆ ಹೇಗೆ ಸರಿ, ಈಗ ಅಕಸ್ಮಾತ್ ದಾನಿಗಳೇನಾದರೂ ನಾವು ಇಂಥದ್ದು ಅವಶ್ಯಕತೆ ಇದ್ರೆ ಕೊಡ್ಬೋದು ಅಂತ ಯೋಚನೆ ಮಾಡೋರಿಗೆ ನಿಮ್ಮ ಅವಶ್ಯಕತೆ ಏನಿದೆ ಸರ್? ಇನ್ನು ರಿಕ್ವೈರ್ಮೆಂಟ್ ಅಂತ ಇಲ್ಲಿ ಅವಶ್ಯಕತೆ ಇರುವಂಥದ್ದು ಏನಿದೆ? ಕಂಪೌಂಡ್ ಅಲ್ಲ ಆಗಬೇಕು, 1 ಎಕರೆ ಜಾಗಕ್ಕೆ ಫುಲ್ ಕಂಪೌಂಡ್ ಅಲ್ಲ ಆಗಬೇಕು. ಒಂದು ಮತ್ತೊಂದು ಶೆಲ್ಟರ್ ನಾನು ಎಕ್ಸ್ಟೆನ್ಷನ್ ಮಾಡ್ತಿದ್ದೇನೆ, ಅದು ಅದಕ್ಕೆ ಸ್ವಲ್ಪ ಇದು ಸಹಾಯ ಬೇಕು. ಮತ್ತೆ ಸೋಲಾರ್ ಲೈಟ್ ಯಾರಾದರೂ ದಾನ ಮಾಡಿದ್ರು, ಸೋಲಾರ್ ಲೈಟಿನ ಅವಶ್ಯಕತೆ ಇತ್ತು. ಲೈಟಿನ ಅವಶ್ಯಕತೆ ಇರುತ್ತೆ, ಪವರ್ ಕಟ್ ಆದಾಗೆಲ್ಲ ತುಂಬಾ ಸಮಸ್ಯೆ ಇದೆ ಊಟಕ್ಕೆ ವ್ಯಾಕ್ಸಿನ್. ಇನ್ನು ಮುಖ್ಯವಾದ ಪ್ರಶ್ನೆ, ಈಗ ಬೇಸಿಗೆಗಾಲದಲ್ಲಿ ಅಷ್ಟು ನಾಯಿಗಳನ್ನ ಹೊರಕಟ್ಟಿದ್ರೆ ಎಲ್ಲ ಓಕೆ, ಈ ಮಳೆಗಾಲದಲ್ಲಿ ಅದನ್ನ ಹೇಗೆ ಫೇಸ್? ಅದೇ ಮಳೆಗಾಲದಲ್ಲಿ ತುಂಬಾ ಕಷ್ಟ ಆಗ್ತದೆ. ನಾನು ಅದಕ್ಕೆ ಎಕ್ಸ್ಟೆನ್ಷನ್ ಮಾಡೋದು ಈಗ, ಅಂದ್ರೆ ನಾನು ಈಗ ಆಕ್ಸಿಡೆಂಟ್ ಇದು ಮಾತ್ರ ನಾಯಿಯನ್ನು ತಗೊಳ್ತಾ, ಅಂದ್ರೆ ತುಂಬಾ ಉಂಟು ನಾಯಿ ಹಾಗೆ ಇದು ಮಾಡೋದ್ರೆ ಬೀದಿಯಲ್ಲಿ ತುಂಬಾ ಉಂಟು ಸಿಕ್ಕಾ. ಹೌದು, ಅದಕ್ಕೆ ಎಂತ ಮಾಡೋದು ಅಂದ್ರೆ ಸಜೆಷನ್ ಅಂದ್ರೆ ಸಂತಾನಹರಣ ಚಿಕಿತ್ಸೆ ಮಾಡಬೇಕು. ಸಂತಾನಹರಣ ಚಿಕಿತ್ಸೆ ಮಾಡಿದ್ರೆ ಕಂಟ್ರೋಲ್ ಬರ್ತದೆ ಅಂತ, ಹಾಗೆ ನಾನು ಅದು ಅಭಿಯಾನ ಈಗ ಮಾಡ್ತಾ ಇದ್ದೇನೆ. ಸೊ ಸಿಕ್ಕಾಪಟ್ಟೆ ಸಮಸ್ಯೆ ಮಳೆಗಾಲದಲ್ಲಿ ಕೂಡ ಆಗ್ತಾ ಉಂಟು, ಕಾಂಪೌಂಡ್ ಆಗ್ಬಿಟ್ಟು ಶೆಲ್ಟರ್ ಆಗ್ಬಿಟ್ರೆ ಅದು ಕ್ಲಿಯರ್ ಆಗುತ್ತೆ, ಕ್ಲಿಯರ್ ಆಗ್ತದೆ ಅಂತ, ಅದು ದೊಡ್ಡ ಸಮಸ್ಯೆ ಸಮಸ್ಯೆ. ಓಕೆ ಸರ್, ಇನ್ನು ಇಲ್ಲಿಗೆ ಈಗಾಗಲೇ ಸುಮಾರು ದಾನಿಗಳು ನೀವು ಹೇಳಿದ್ರಿ ಒಂದು ಮಾಡ್ತಾ ಇದಾರೆ ಹೆಲ್ಪ್ ಅಂತ. ಸೊ ಆಕ್ಚುಲಿ ಫಸ್ಟ್ ನಮ್ಮ ಕಡೆಯಿಂದ ಕೂಡ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಆಕ್ಚುಲಿ ಇಂತಹ ವಿಚಾರಕ್ಕೆ ಸಪೋರ್ಟ್ ಮಾಡಬೇಕು, ಮಾಡುವಂತ ಅವಶ್ಯಕತೆ ಕೂಡ ಇದೆ. ಸೊ ವೀಕ್ಷಕರೇ ನೋಡಿದ್ರಲ್ವಾ, ಇವತ್ತಿನ ಸಂಚಿಕೆಯಲ್ಲಿ ಒಬ್ಬ ಮಾನವೀಯತೆ ಉಳ್ಳಂತಹ ಆದರ್ಶ ವ್ಯಕ್ತಿಯನ್ನ ನಾವು ಪರಿಚಯ ಮಾಡ್ತಿದ್ದೀವಿ. ಸೊ ಒಂದು ಹೊಸ ರೀತಿಯ ಸಂದರ್ಶನ ನಮಗೂ ಕೂಡ ಹೌದು. ಯಾಕೋಸ್ಕರ ಅಂದ್ರೆ ಮನುಷ್ಯತ್ವ ಮಾನವೀಯತೆಯನ್ನ ಮುಂದಾಗಿಸಿಕೊಂಡು ಗುರಿಯಾಗಿಸಿಕೊಂಡು ಇಷ್ಟು ದೊಡ್ಡ ವಿಚಾರವನ್ನ ಮಾಡೋದು ನಿಜಕ್ಕೂ ಒಂದು ಲೆಕ್ಕದಲ್ಲಿ ಚಾಲೆಂಜ್ ಕೂಡ ಹೌದು, ಅಷ್ಟೇ ಲೆಕ್ಕದಲ್ಲಿ ಒಂದು ಒಳ್ಳೆ ಸಾಧನೆ ಕೂಡ ಹೌದು. ಅತಿ ಹೆಚ್ಚು ದೂರದಿಂದ ಇಲ್ಲಿಗೆ ಯಾರು ಸರ್ ಫಂಡರ್? ಈ ಶ್ವಾನದ ವಿಚಾರವಾಗಿ ದೂರದಿಂದ ಫಂಡರ್ ಗಳು ನಾವು ಇದೀವಿ, ಮೈಸೂರು ಮತ್ತು ಬೆಂಗಳೂರು ಮಾಡಿದ್ದಾರೆ. ಹೌದು, ಅವರನ್ನು ನನ್ನ ಜೀವಮಾನದಲ್ಲಿ ಮರೀಲಿಕ್ಕೆ ಇಲ್ಲ, ಇನ್ನು ಮರೆಯುತ್ತಿಲ್ಲ. ಅದು ಅವರದ್ದು ಋಣ ನಮ್ಗೆ ತೀರಿಸಲಿಕ್ಕೆ ಆಗುದಿಲ್ಲ, ಅಂತದೆಲ್ಲ ಮಾಡಿದ್ದಾರೆ. ಒಬ್ರು 2 ಲಕ್ಷ ರೂಪಾಯಿ ನಾವು ಶೆಲ್ಟರ್ ಕಟ್ಟುವಾಗ ಒಬ್ರು ಕೊಟ್ಟಿದ್ದಾರೆ ಪಾಟೀಲ್ ಸರ್. ಹೊಸ ಬಿಲ್ಡಿಂಗ್ ಅವಾಗ ತೋರಿಸಿದ್ರ ಗೋಪಿನಾಥ್ ಶೆಣೆ ಮತ್ತು ಹೌದು ಗೋಪಿನಾಥ್ ಶೆಣೆ ಅಂತ ಮೈಸೂರು ಅವರೊಬ್ರು, ಅವರು 2 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಮತ್ತೆ ಕೆಲವರು ಫಂಡ್ಸ್ ಜಯಶ್ರೀ ಮೇಡಮ್ ಅಂತ ಬೆಂಗಳೂರು, ನಾನು ಇಷ್ಟರವರೆಗೆ ಅವರನ್ನು ನೋಡೇ ಇಲ್ಲ, ಯಾರು ಯಾರಂತ ನಾವು ನೋಡಲೇ ಇಲ್ಲ. ಸಹಾಯ ಮಾಡ್ತಾರೆ ತಿಂಗಳಿಗೊಮ್ಮೆ, ನಮ್ದು ಏನಾದ್ರು ಕ್ಯಾಂಪ್ ಇದ್ರೆ ಕ್ಯಾಂಪಿಗೆ ದುಡ್ಡು ಹಾಕ್ತಾರೆ, ಅಂದ್ರೆ ನೀವು ಮಾಡಿ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಮಾಡ್ತಾರೆ. ಅದ್ರ ಬಗ್ಗೆ ನಾನು ಇದು ಮಾಡುದಿಲ್ಲ, ಅಂದ್ರೆ ನಮ್ಗೆ ಗೊತ್ತಿಲ್ಲದವರು ಯಾರು ಸಹಾಯ ಮಾಡ್ತಾರೆ. ಹೌದು, ಊರಲ್ಲಿ ಪರವರ್ಗನವರು ಕೈ ಜೋಡಿಸಿದ್ದಾರೆ, ಮಾಡ್ತಾರೆ, ಕೆಲವರು ಸಹಾಯ ಮಾಡ್ತಾರೆ. ಇದೇನ್ ಸರ್ ಸ್ವಲ್ಪ ಹೆದರುತ್ತಾ ಉಂಟಲ್ಲ, ಇದು ಬಾರಿ ಟೈಮ್ ಆಗಿಲ್ವಾ ನಿಮ್ಮ ಹತ್ರ ಬಂದ್ಬಿಟ್ಟು? ಇಲ್ಲ, ಇದು 4 ದಿವಸದ 4 ದಿವಸ ಇದು ನೋಡಿ ಕಾಲು ಇದಾಗಿದೆ. ನೀವು ಆಕ್ಸಿಡೆಂಟ್ ಆಗಿ ಜಾಗದಿಂದ ಕರ್ಕೊಂಡ್ ಬಂದಿರೋದ ಅಥವಾ ಡೊನೇಟ್ ಓನರ್ಗಳು ನಿಮ್ಗೆ ಅದನ್ನ? ಅಲ್ಲ, ಇದು ಆಕ್ಸಿಡೆಂಟ್ ಆಗಿ ಅಲ್ಲಿ ಮೆಸ್ಕಾಂ ಆಫೀಸ್ ಹತ್ರ ಇತ್ತು, ಮೆಸ್ಕಾಂ ಕಳ್ಕೊಳ್ಳೋದಕ್ಕೆ ಅವರು ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ರಿ. ಏನ್ ಸರ್ ಏನ್ ಪ್ರಾಬ್ಲಮ್ ಆಗಿರೋದು? ಸ್ಕಿನ್ ಇದು ಸ್ಕಿನ್ ಅಲ್ಲ. ಈಗ ಸರಿ, ಬಾಕ್ಸರ್ಗೆ ಅದು ಫ್ರೆಂಡ್ ನೀವು ಹೇಳಿದ್ರಿ. ಹೌದು, ತುಂಬಾ ತುಂಬಾ ಕ್ಲಾಸ್. ನನಗೆ ಆಕ್ಸಿಡೆಂಟ್ ಆದದ್ದು ಮಣಿಪಾಲದಲ್ಲಿ, ಕಾಲು ಇದಾಗಿದೆ, ಒಂದು ಕಾಲಿಲ್ಲ, ಒಂದು ಕಾಲು ಕಟ್ಟ, ಒಂದು ಕಣ್ಣಿಲ್ಲ, ಅದಕ್ಕೆ ಕಣ್ಣಿಲ್ಲ. ಇದು ರೆಸ್ಕ್ಯೂ ಸಿಕ್ಕದಿರುವಾಗ ಅವನಿಗೆ 3 ಕಾಲು. ಚಿನ್ನಿ 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 ಹ್ಯಾಪಿ ಹ್ಯಾಪಿ
ನಿಮಗೆ ಒಂದು ಕಾಲಿಗೆ ರಾಡ್ ಹಾಕಿದ್ವಿ. ಇದು ಒಂದು ಕಾಲಿಗೆ ರಾಡ್ ಹಾಕಿದೆ, ಈ ಕಾಲಿಗೆ ರಾಡ್ ಹಾಕಿದೆ. ಅದೀಗ ನಡೆಯೋಕೆ ಏನಾದರೂ ಸಮಸ್ಯೆ ಆಗುತ್ತೆ? ಹುಷಾರಿದ್ದೇನೆ, ಆರಾಮಾಗಿದ್ದೇನೆ, ಆರಾಮಿದ್ದೇನೆ. ಅದು ಚಿನ್ನಿ ಬಲ್ಲ, ಇದು ಮಕ್ಕಳು, ಇದು ಟ್ರೀಟ್ಮೆಂಟ್ಗೆ ಬಂದದ್ದು. ಯಾವ್ದು ಸರ್? ಇದು ಇದು ಸ್ಕಿನ್ ಅಂದ್ರೆ ಟ್ರೀಟ್ಮೆಂಟ್ಗೆ ಬಂದಿರೋ ನಾನು ವಾಪಸ್ ನೀವು ಅವ್ರಿಗೆ ಕೊಡ್ತೀರ? ಹೌದು, ಕೆಲವರು ಕೊಂಡೋಗ್ತಾರೆ, ರಿಕವರ್ ಆದ್ಮೇಲೆ ತಗೊಂಡೋಗ್ತಾರೆ. ಇದ್ರ ಖರ್ಚು ವೆಚ್ಚನ ಅವ್ರ ಕಡೆಯಿಂದ ಅವರು ಕೊಡ್ತಾರೆ, ಕೊಟ್ಟಿರ್ತಾರೆ. ಹೌದು, ಕೊಟ್ಟಿರ್ತಾರೆ. ಕೆಲವು ಇದು ಎಲ್ಲ ದಾರಿಯಲ್ಲಿ ಬಿಟ್ಟದ್ದು, ದಾರಿಲಿ ಬಿಟ್ಟು ಹೋಗಿರೋ. ಇದಕ್ಕೇನಾದ್ರು ಪ್ರಾಪರ್ ಹೆಸರು ಇಟ್ಟಿದ್ದೀರಾ? ಇಲ್ಲ, ಇವನಿಗೆ ಬಡ್ಡ ಅಂತ ಕರೆಯೋದು ನಾವು. ಬಡ್ಡ ಏನ್ ಸರ್ ಇದು? ಸಾಕವರು ಕಾಯಿಲೆ ಬಂತು ಅಂತ ಬಿಟ್ಟು ಹೋಗ್ತಾರೆ. ಹೌದು, ಕೆಲವರು ಕಾಯಿಲೆ ಬಿಟ್ಟು ಅಂದ ಕಾಯಿಲೆ ಬಂತು. ಇವನಿಗೆ ಆಕ್ಸಿಡೆಂಟ್ ಆಗಿತ್ತು ಕಾಲಿಗೆ, ಈಗ ಸರಿಯಾಗಿದೆ, ರಿಕವರ್ ಆಗಿದೆ. ರಿಕವರಿ ಆಗಿ ಇದು ಬಾತ್ ಹೋಗಿತ್ತು, ಈಗ ಶೆಲ್ಲಿಂಗ್ ಎಲ್ಲ ಬಂದಿತ್ತು, ಈಗ ರಿಕವರಿ ಆಗಿದೆ. ಅಂದ್ರೆ ಬೋನ್ ಕ್ರ್ಯಾಕ್ ಆಗಿರೋದ್ರಿಂದ ಸರಿ? ಹೌದು, ಇದು ಒಂದು ಬ್ರೀಡ್ ನಾಯಿ. ಹಾ ಹೌದು, ಬ್ರೀಡ್ ತರ ಉಂಟು. ಇದು ರೆಸ್ಕ್ಯೂ ಮಾಡಿದ್ವಿ ದಾರಿಯಲ್ಲಿ, ದಾರಿಯಲ್ಲಿ ಸಿಕ್ಕಿದೆ, ಕೊಟ್ಟದ್ದು ಯಾರು ಚಂದ. ಇದು ಇವನಿಗೆ ಕಾಲಿಗೆ ಪೆಟ್ಟಾಗಿದೆ, ಆರಾಮಾಗಿದ. ಇವನಿಗೆ ಕಾಲು ನೋಡಿ, ಇಲ್ಲಿ ಮುಂದ್ಗಡೆ ಇಡಲ್ಲ, ಇಡಲ್ಲ ಲಕ್ಕಿ, ಇಡಲ್ಲ. ಇದು ಆಕ್ಸಿಡೆಂಟ್ ಅಲ್ಲ? ಹೌದು, ಆಕ್ಸಿಡೆಂಟ್ ಆಗುತ್ತೆ. ಬನ್ನಿ ಬಲ್ಲ, ನೀ ಕಾಲು ಇದಾಗಿದೆ, ಕಾಲು ಇದಾಗಿದೆ. ಪಾಪ ಪಾಪ ವಾ ಪಾಪ. ಇವಾಗ ಅದು ಅಂಗವಿಕಲತೆ ಉಂಟು ಅನ್ನೋದು ಬಿಟ್ಟರೆ ಹೆಲ್ತ್ ಎಲ್ಲ ಆರಾಮಾಗಿದೆ, ಆರೋಗ್ಯ ಸಮಸ್ಯೆ ಇಲ್ಲ. ಇದು ಆಕ್ಸಿಡೆಂಟ್ ಆಗೋದು, ಇದು ಹಿಂದಿನ ಕಾಲಿಗೆ ರಾಡ್ ಹಾಕಿದ್ದೆ. ಇದು ಪ್ಲೇಟ್ ಕೂತ್ಕೊಳ್ಳಿಸಿದ. ಓಕೆ ಓಕೆ, ಇಲ್ಲಿ ಈಗ ಅಲ್ಲಿ ರಾಡ್ ಹಾಕಿದಾರಾ? ಹೌದು, ಇಲ್ಲಿ ಪ್ಲೇಟ್ ಇದು ಮಾಡಿದ್ದಾರೆ, ಫಿಕ್ಸ್ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ರಿಕವರಿ ಆಗ್ಬೋದು, ಇನ್ನೊಂದು ಸ್ವಲ್ಪ ಆಗ್ಬೋದು. ಆಕ್ಸಿಡೆಂಟ್ ಆಗಿತ್ತು, ಕಂಪ್ಲೀಟ್ ಕಂಪ್ಲೀಟ್ ಕೋಮದಲ್ಲಿದ್ದ, ಈಗ ರಿಕವರಿ ಆಗಿದೆ. ನೋಡಿ, ಕೋಮದಲ್ಲಿ ಎಷ್ಟು ಟೈಮ್ ಇತ್ತು ಸರ್? ಅದು ಒಂದು ಎರಡು ಮೂರು ದಿವಸ ಇತ್ತು. ಎರಡು ಮೂರು ದಿವಸ ಕೋಮದಲ್ಲೇ? ಕೋಮದಲ್ಲಿ. ಹಾಸ್ಪಿಟಲ್ ಎಲ್ಲ ಫುಲ್ ಟ್ರೀಟ್ಮೆಂಟ್ ಆಗಿರೋದೇ ಇಲ್ಲ? ಅಲ್ಲ, ಇದು ರೋಡ್ ಸೈಡಲ್ಲಿ ಇದ್ದದ್ದು, ಬಿದ್ದಿದ್ದ. ನಂಗೆ ಯಾರೋ ಫೋನ್ ಮಾಡಿದ್ರು, ಮತ್ತೆ ಹೋಗಿ ಇದನ್ನು ತಗೊಂಡು ಬಂದು ಟ್ರೀಟ್ಮೆಂಟ್ ಮಾಡಿದ್ದು. ಫುಲ್ ಈಗ ಸಹ ನಡೆಯೋದು ಸ್ವಲ್ಪ ಆಗ್ತಾ ಇಲ್ಲ, ಸ್ವಲ್ಪ ಸ್ವಲ್ಪ ಇದು ಉಂಟು. ಹೌದು, ಅದಿನ್ನು ರಿಕವರ್ ಆಗ್ಬೋದು, ರಿಕವರ್ ಆಗ್ತಾನೆ, ಸರಿ ಆಗ್ತಾನೆ, ಇನ್ನೂ ಸರಿ ಆಗ್ತಾನೆ. ಬನ್ನಿ ಸರ್, ಇದು ಕೊಟ್ಟಿರಲ್ಲ ಸಾಕು, ಇದು ಸಹ ಕೊಟ್ಟದ್ದು. ನೀವೆಲ್ಲ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಇಲ್ಲ, ಆರಾಮ ಇಲ್ಲ, ಆರೋಗ್ಯ ಸಮಸ್ಯೆ ಏನಿಲ್ಲ. ಇದೇನು ಸರ್ ಸಾಕಾಗಲ್ಲ ಅಂತ ನಿಮ್ಮ ಹತ್ರ ಕೊಡೋದ? ಹೌದು, ಕೆಲವರು ಹಾಗೆ ಮಾಡ್ತಾರೆ. ಅಂದ್ರೆ ನಾನು ಸಾಕು ನಾಯಿಗಳನ್ನು ತಗೊಳ್ಳುವುದಿಲ್ಲ, ಬೀದಿ ನಾಯಿಗಳನ್ನೇ ನಮ್ಮಲ್ಲಿ ರೆಸ್ಕ್ಯೂ ಮಾಡಿ ತರ್ತೇವೆ. ಹಾಗೆ ಇವಳಿಗೆ ಪ್ರಾಯ ಆಗಿದೆ, ಟ್ಯೂಮರ್ ಆಗಿತ್ತು, ಕ್ಯಾನ್ಸರ್. ಈಗ ಮದ್ದಲ್ಲಿ ಗುಣ ಕ್ಯಾನ್ಸರ್ ಕೂಡ ಮದ್ದಲ್ಲಿ ಗುಣ ಆಗಿದೆ. ಗುಣ ಆಗಿದೆ. ಇವನಿಗೆ ಮೂರು ಗಾಲು ಆಕ್ಸಿಡೆಂಟ್ ಆಗುತ್ತೆ. ಬಲ ಲಕ್ಕ ಬಲಮ್ಮ, ಇವನಿಗೆ ಹಿಂದಿದ್ದು ಕಾಲಿಲ್ಲ, ಹಿಂದ್ಗಡಿ ಹಿಂದ್ಗಡಿ ಕಾಲಿಲ್ಲ. ಈಗ ನಿಮಗೆ ಕ್ಯಾನ್ಸರಿಗೆ ಮೆಡಿಸಿನ್ ಇಲ್ಲೇ ಸಿಗುತ್ತಾ ಅಥವಾ ಹೊರಗಿಂದ ಮೆಡಿಕಲ್ ಇಲ್ಲೇ ಸಿಗುತ್ತೆ? ಇಲ್ಲೇ ಸಿಗ್ತದೆ. ಇದು ರಸ್ತೆಯಲ್ಲಿ ಬಿಟ್ಟದ್ದು ಸರ್? ರಸ್ತೆಯಲ್ಲಿ ಬಿಟ್ಟದ್ದು. ಸ್ಕಿನ್ ಪ್ರಾಬ್ಲಮ್ ಆದ್ಮೇಲೆ ರೋಡಲ್ಲಿ ಬಿಟ್ಟದ್ದು? ರೋಡಲ್ಲಿ ಬಿಟ್ಟದ್ದು. ನಾವು ತಂದು ಈಗ ಸ್ಕಿನ್ ಬರ್ತಾ ಉಂಟು, ಪೂರ ಹೋಗಿತ್ತು, ಎಲ್ಲ ಎಲ್ಲ ಕಂಪ್ಲೀಟ್ ಇದಾಗಿ ಇವಾಗ ಇಷ್ಟು ರಿಕವರ್ ಆಗಿ. ಹೌದು, ಸ್ಕಿನ್ ಪ್ರಾಬ್ಲಮ್. ಇದು ರಸ್ತೆಯಲ್ಲಿ ಬಿಟ್ಟದ್ದು, ನಾವು ರೆಸ್ಕ್ಯೂ ಮಾಡಿದ್ವಿ. ನಮ್ಮ ಕೊನೆ ಹಂತದಲ್ಲಿ ನಾವು ಸರ್ವರಿಗೂ ಸಾಮಾನ್ಯವಾಗಿ ಪ್ರಶ್ನೆ ಕೇಳ್ತೀವಿ. ಸರ್, ನಾನು ಕೇಳೋದು, ನೀವು ಅಕಸ್ಮಾತ್ ಇಷ್ಟು ನಿಮ್ಮ ಈ ಒಂದು ಫುಲ್ ಟ್ರಾವೆಲಿಂಗ್ ಏನಿದೆ, ಈ ಒಂದು ಪ್ರಸ್ತುತ ಶ್ವಾನವನ್ನು ಸಾಕುವ ಟ್ರಾವೆಲಿಂಗ್ ಅಲ್ಲಿ ಯಾರಿಗಾದ್ರೂ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳಬೇಕು, ಮನಸ್ಸಲ್ಲಿ ಇಂಥವ್ರಿಗೆ ಹೇಳಲಿಕ್ಕೆ ಇದೆ ಅಂತ ನಿಮ್ಗೇನಾದ್ರೂ ಅನ್ಸೋದಾದ್ರೆ ಯಾರಿಗೆ ನೀವು ಥ್ಯಾಂಕ್ಸ್ ಹೇಳ್ತೀರಾ ಸರ್? ನನಗೆ ಹೆಸರು ಗೊತ್ತಿಲ್ಲದವರೆಲ್ಲ ದಾನ ಕೊಟ್ಟಿದ್ದಾರೆ. ಮೊದಲಿಗೆ ಅವರಿಗೆ ನಂದು ಕೋಟಿ ಪ್ರಣಾಮ. ಯಾಕೆಂದರೆ ದುಡ್ಡು ಇಲ್ಲದಿದ್ದರೆ ಇಂಥದ್ದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಅಂದರೆ ಭಾರಿ ಕಷ್ಟ ಆಗ್ತದೆ. ಒಮ್ಮೊಮ್ಮೆ ಊಟಕ್ಕೆ ಸಹ ಅನ್ನ ತರಬೇಕಾದರೂ ನಮ್ಮ ಹತ್ರ ದುಡ್ಡಿನ ಒಮ್ಮೆ ಕಷ್ಟ ಆಗ್ತದೆ.
ಅದಕ್ಕೆ ಪ್ರತಿ ತಿಂಗಳು ನನಗೆ ಒಂದು ಐದು ಆರು ಮಂದಿ ಇದ್ದಾರೆ. ಒಂದು ಜಯರಾಮ್ ಪಾಟೀಲ್ ಮೈಸೂರು, ಮತ್ತೆ ಗೋಪಿನಾಥ್ ಶೆಣೈ ಮೈಸೂರು, ಮತ್ತೆ ಸಿಂಧು ಕೃಷ್ಣನ್ ಅಂತ ಉಡುಪಿ ಅವರು, ಎಂ ಜಿ ಎಂ ಕಾಲೇಜಿಯವರು, ಮತ್ತೆ ಪೃಥ್ವಿಪಯ್ಯ ಅಂತವರು, ಮಂಜುಲಕ್ಷ್ಮಿ ಅಂತ ಒಬ್ಬರಿದ್ದಾರೆ ಅವ್ರು ಸಹ, ಮತ್ತೆ ಜಯಶ್ರೀ ಮೇಡಮ್ ಬೆಂಗಳೂರು, ಸುಧಾ ಜಾವಗಲ್ ಅಂತ ಒಬ್ಬರಿದ್ದಾರೆ ಅವ್ರು ಸಹ ಪ್ರತಿ ತಿಂಗಳು ನಮಗೆ ಒಂದು ಅಕೌಂಟಿಗೆ ಇಷ್ಟಂತ ಹಣ ಹಾಕ್ತಾ ಇದ್ದಾರೆ ಊಟಕ್ಕೆ ಅಂತ. ಮತ್ತೆ ತುಂಬ ಮಂದಿ ಇದ್ದಾರೆ, ನಾನು ತಪ್ಪಿದ್ರೆ ಕ್ಷಮೆ ಇರಲಿ, ಯಾಕೆಂದ್ರೆ ನಾವು ಹೇಳುವಾಗ ಎಲ್ಲರದು ಹೇಳುವರು. ಮತ್ತೆ ಏನಾದರೂ ಈ ವಿಚಾರದಲ್ಲಿ ನೀವು ಯಾರಿಗಾದ್ರೂ ಸಾರಿ ಕೇಳುವಂತ ಪರಿಸ್ಥಿತಿ ಬಂದಿದ್ರೆ ಜೀವನದಲ್ಲಿ, ಈ ಮುಖಾಂತರ ನಾವೇನಾದ್ರೂ ಕೇಳ್ತೀವಿ ಅನ್ನೋದಾದ್ರೆ, ಸೊ ನೀವು ಯಾರಿಗೆ ಕೇಳ್ಬೋದು ಸರ್? ಸಾರಿ ಅಂತ ಕೇಳಲಿಕ್ಕೆ ಎಂತ ಇಲ್ಲ, ಯಾಕೆಂದ್ರೆ ಇದು ನಂದು ಸೇವೆ ಮಾಡುದು ಅಷ್ಟೇ. ನಂದು ನಾನು ದೇವರಿಗೆ ಸಮಾನವಾಗಿ ಸೇವೆ ಮಾಡುವ, ಮತ್ತೆ ಅದರಲ್ಲಿ ಫಲಾಪೇಕ್ಷೆ ಏನಿಲ್ಲ. ವೀಕ್ಷಕರೇ ನೋಡಿದ್ರಲ್ಲ, ಇವತ್ತಿನ ಸಂಚಿಕೆಯಲ್ಲಿ ಒಬ್ಬ ನಿಜವಾದ ಆದರ್ಶ ವ್ಯಕ್ತಿಯನ್ನ ನಾವು ಮಾತಾಡ್ತಿದ್ದೇವೆ. ಇದರಿಂದ ನಿಮಗೂ ಕೂಡ ಒಂದಿಷ್ಟು ಶ್ವಾನಗಳಿಗೆ ಅಥವಾ ಇವರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದಿಷ್ಟು ಮನಸ್ಥಿತಿ ನಿಮಗೂ ಕೂಡ ಬಂದಿದ್ದಲ್ಲಿ, ಇವರನ್ನ ನೇರವಾಗಿ ನೀವು ಸಂಪರ್ಕಿಸಲಿಕ್ಕೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಸಂಪೂರ್ಣ ವಿಳಾಸ ಹಾಗೂ ಅವರನ್ನ ಸಂಪರ್ಕದ ನಂಬರ್ ಕೂಡ ಇರ್ತದೆ. ಸೊ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿ ಒಂದಿಷ್ಟು ಟೈಮನ್ನು ನಮಗಾಗಿ ಕೊಟ್ಟಿಕ್ಕೆ ಧನ್ಯವಾದಗಳು ಸರ್. ನಿಮ್ಮ ಸೇವೆ ಇದೇ ಥರ ನಿರಂತರವಾಗಿ ನಡೀತಾ ಇರಲಿ, ಆ ದೇವರ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲೆ ಇರಲಿ ಅಂತ ನಾನು ದೇವರಲ್ಲಿ ಹಾಗೂ ನಮ್ಮ ಸಂಪೂರ್ಣ ತಂಡದಿಂದ ಆಶಿಸ್ತಾ ಇದ್ದೇನೆ. ನಿಮಗೆ ಸಹ ಧನ್ಯವಾದಗಳು. ಧನ್ಯವಾದಗಳು ಸರ್. ಸೊ ಧನ್ಯವಾದಗಳು ವೀಕ್ಷಕರೇ. ನಿರಂತರ ಸ್ಟುಡಿಯೋಸ್ ಅವರು ನಮ್ಮ ಬಗ್ಗೆ ಇಂಥ ಸಮಾಜ ಸೇವೆ ಮಾಡುವುದ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಿಕೊಂಡು ಇವತ್ತು ನಮ್ಮಲ್ಲಿ ಇವತ್ತು ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಇವರಿಗೆ ಇವರ ಚಾನಲನ್ನು ಎಲ್ಲರೂ ಫಾಲೋ ಮಾಡಿ ಅಂತ ನಾನು ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ.